ಅಂತ ಒಂದು ಇದರಲ್ಲಿ ಬಹಳ ಬ್ಯೂಟಿಫುಲ್, ನನಗೆ ಎಷ್ಟು ಜನ ಡೈರೆಕ್ಟರ್ಸ್ ಸಿಕ್ಕಿದ್ರು, ನಂಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು, ಒಳ್ಳೊಳ್ಳೆ ಪಾತ್ರ ಕೊಟ್ಟರು, ನನ್ನನ್ನು ಬೆಳಿ ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು. ಇವತ್ತು ಆ ಒಂದು ಕಲೆಯಿಂದನೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನಾ ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂ ಪಿನೂ ಕೇಳ್ತಾರೆ, ಭಾಯ್ ಸಾಬ್ ಆಪ್ಕಾ ತಾಕತ್ ಬಹುತ್ ಹೇ, ಕಿತ್ನೇ ಅಚ್ಚಿ ತರ ಸೇ ಬಾತ್ ಕರ್ತಾ ಆಪ್, ಎಂಗೆ ಬರುತ್ತೆ ಮಾಡ್ಲೇಷನ್, ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ. ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ, ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ದರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಪ್ಸ್ ಹೊಡಿಬೇಕು ನೀವು, ಅವ್ರು ಕಲಿಸಿದ್ದು ನನಗೆ. ಹಾಗೆ ಹಾಗೆ ಇದು ಸಿನಿಮಾ ಅದ್ಭುತ. ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಕ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು 5-6 ದಿನ ಡಬ್ಬಿಂಗ್ ಮಾಡಿದ್ವಿ. ಇಟ್ ವಾಸ್ ಸಚ್ ಎ ವಂಡರ್ಫುಲ್ಲು. ಶೀತಲ್ ಅವರು ಸ್ಟುಡಿಯೋ ಚೆನ್ನಾಗಿತ್ತು, ಭಾಳ ಏಕಾಂತವಾಗಿತ್ತು. ಅವಾಗ ಅವಾಗ ಏನು ಕಾಫಿ ಕುಡಿಯೋ ಚಟ ನನ್ನಂಗೆ, ತಾನು ಒಳ್ಳೆ ಪಿಕ್ಚರ್ಲಿ ಡಬ್ಬಿಂಗ್ ಮಾಡ್ತಾ ಇರ್ತೀನಿ, ಇವತ್ತು ಇನ್ನೊಂದು ಸೀನ್ ಹೊಡೆದು ಬಿಡೋಣ ಅಂತ. ಗುರುಜಿ ಒಂದು 1/2 ಕಾಫಿ ಹಾಕೊಂಡು ಬಂದ್ಬಿಡೋಣ ಅಂತ ಅನ್ನು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ. ಕಾಫಿ ಕೂತ್ರೆ 20 ನಿಮಿಷ 1/4 ಗಂಟೆ ಲೋ ಕಾಫಿ ನಮಗೆ ಮಾತುಗಳು ಚೆನ್ನಾಗಿತ್ತು ಅದು. ಹಾಗೆ ಗುರುಪ್ರಸಾದ್ ಈ ಚಿತ್ರನೂ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ, ಹೇಳ್ತೀನಿ ಲಾಸ್ಟ್ಗೆ ಒಂದು. ಈ ಪಿಕ್ಚರ್ನ ತಿರ್ಗ ಮ್ಯಾಜಿಕ್ ಮಾಡ್ತಾರೆ, ನನಗೆ ಆ ನಂಬಿಕೆ ಇದೆ. ಯಾಕೆ ಅಂದರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು, ನಾನು ಸಂತೋಷ ಪಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ. ಇವತ್ತು ಕಾಯ್ತಾರೆ, ಇನ್ನೂ 50 ವರ್ಷ ಆದರೂ ಕಾಯ್ತಾರೆ. ಸೊ ಆ ಥರ ನಾವು ಭಾಳ ಗ್ಯಾರಂಟಿಡ್ ಆಗಿ ಈ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ. ಕೆಲವು ಮಧ್ಯ ಚೇಷ್ಟೆಗಳು ಇದ್ದೇ ಇರುತ್ತಪ್ಪ, ಇರಬೇಕು. ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನಿಸ ಇರುತ್ತೆ ಗೊತ್ತಾ? ಸರಿಗಮ ಪದನಿಸ ಅಂದರೆ ಗೊತ್ತೇನ್ರಿ? ಹಾಂ, ಅದು ಅಲ್ಲಿ ನಡೆಯುವಂತಿಕೆ ಇರಬಾರ್ದು ಅಲ್ವೇ? ಹಾಗೆ ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು, ಪಂಚ್ ಡೈಲಾಗ್ಸು, ಅದು ಇದು ಎಲ್ಲ ಬರ್ತಾ ಇರುತ್ತೆ. ಇಟ್ ವಿಲ್ ಬಿ ಗೋಯಿಂಗ್ ಬಟ್ ಒಂದು ಮೆಸೇಜ್ಗೋಸ್ಕರ ಸಿನಿಮಾ ಮಾಡ್ತೀವಿ. ಹಾಗೆ ಹಾಂ ಇರು, ನಿನ್ನ ನಿಮ್ಮ ಅಪ್ಪನ ಥರ ಆದಮೇಲೆ ಮಾತಾಡು ಆಯಿತಾ? ಹ್ಞೂ, ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಗುರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರು, ನೀವು ನನಗೆ ಕೊಟ್ಟಂಥ ಎಲ್ಲ ಚಿತ್ರವೂ ಜನ ಇವತ್ತೂ ಹೆಸರು ಹೇಳ್ತಾರೆ. ನಾ ಎಲ್ಲೇ ಹೋದರೂ ಕೂಡ ಪಟ್ಟಂಥ ಮಠ ಮಂಜುನಾಥ ಅಂತಾರೆ. ಅದು ಇನ್ನೊಂದು 30 ವರ್ಷದವರೆಗೂ ಕೂಡ ಸರ್ ರಂಗನಾಯಕ, ಸರ್ ರಂಗನಾಯಕ ಅಂತ ಹೇಳೋ ಅಂಥದ್ದು ಸೃಷ್ಟಿಯಾಗುತ್ತೆ ಆಗಲಿ, ಇದು ನನ್ನ ಶುಭಾರೈಕೆ. ನಾನಂತೂ ಐ ಆಮ್ ವೆರಿ ಹ್ಯಾಪಿ. ಅವರು ಇಬ್ಬರು ಮಾತಾಡೋದು, ಈಕೆನ್ನು ಮಾತಾಡ ಬಾಯ್ ನೀನು ಬಾಯ್ ಇಲ್ಲಿ ಬಾಯ್ ಇಮೋಷನ್ ಆಗ್ಬಿಟ್ಲಲ್ಲ ಪಾಪ. ಏನು ಮಾಡೋಕ್ಕಾಗಲ್ಲ, ಬದುಕು ಒಂದೇ ಥರ ಇರೋದಿಲ್ಲ, ನವರಸ ಭರಿತವಾಗಿರುತ್ತೆ. ಅದರಲ್ಲಿ ಶೋಕರಸವೂ ಇರುತ್ತೆ, ಇರಬೇಕು. ಇದ್ರೇ ಪರಿಪೂರ್ಣತೆ ಬರೋದು ಮನುಷ್ಯನಿಗೆ. ಬರೀ ನಗ್ತಾ ಇದ್ರೆ ಜೀವನ ಅಲ್ಲ, ದುಡ್ಡು ಬಂದ್ಬಿಟ್ರೆ ಜೀವನ ಅಲ್ಲ, ಬರೀ ಕಷ್ಟದಲ್ಲೇ ಇದ್ರೆ ಜೀವನ, ಎಲ್ಲವೂ ಮಿಶ್ರಿತ ಆದಾಗ ಇಟ್ ವಿಲ್ ಬಿಕಮ್ ಎ ಬ್ಯೂಟಿಫುಲ್ ಲೈಫ್. ಹಾಗೆ ಏನು ವರಿ ಮಾಡಬೇಡಿ. ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಕಳಿಗೆ ತುಂಬ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾವೆ. ಇವತ್ತು ಪೈಲಟ್ಗಳಾಗಿದ್ದಾರೆ, ಆರ್ಮಿಗಳಲ್ಲಿದ್ದಾರೆ, ಯಾವ ಕ್ಷೇತ್ರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಕಲಾವಿದರಿದ್ದಾರೆ. ಏನಂದರೆ ಧೈರ್ಯ ಒಂದು ಬೇಕು, ಮತ್ತು ಸ್ಥಿರತೆ ಒಂದು ಬೇಕು, ಮತ್ತು ಮುಂದೆ ನುಗ್ಗುವಂಥ ತಾಕತ್ತು ಇರಬೇಕು. ಆಮೇಲೆ ದೇವರು 2 ಕಿವಿ ಕೊಟ್ಟಿದ್ದಾರೆ ನಮಗೆ. ಆ ಕಿವಿ ಯಾಕೆ ಅಂದರೆ ಕೇಳಿಸ್ಕೋಬೇಕು, ಕಿವುಡ್ರ ಥರ ಬದುಕಬೇಕು. ದಟ್ ಈಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ. ಆವತ್ತು ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಕೇಳಿಸ್ಕೋಬೇಕು, ಕಿವುಡ್ರ ಥರ ಬದುಕಬೇಕು. 2 ಕಣ್ಣುಗಳಿದ್ದಾವೆ, ನೋಡಬೇಕು, ನೋಡದೇ ಇರೋ ಕುರುಡನ ಥರ ಮುಂದೆ ಹೋಗ್ತಾ ಇರಬೇಕು. 2 ಕಾಲುಗಳು ಕೊಟ್ಟಿದ್ದಾನೆ, ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ತಾಕತ್ತು ಇರುತ್ತೆ ಕಾಲಲ್ಲಿ, ಅಲ್ಲಿವರೆಗೂ ನಡೆಯೋಕ್ಕೆ ಅಂತ ದೇವ್ರು ಕಾಲು ಕೊಟ್ಟರು. ನಿಂತ್ಕೋಬಾರ್ದು ಎಲ್ಲೂ, ನಂಗೆ ಕಾಲು ನೋವು ಕೈ ನೋವು ಅಂತ ನಿಂತ್ಕೊಂಡು ಹೋಗ್ಬಾರ್ದು. ಜಸ್ಟ್ ಕೀಪ್ ಆನ್ ಮೂವಿಂಗ್. ಆಮೇಲೆ ಹೊಗಳಿಕೆ ತಿಳಿಕೆ ಎರಡೂ ಇರುತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ, ನಿಮ್ಮನ್ನು ಹೊಗಳ್ತಾರೆ ಮತ್ತು ತಿಳಿತಾರೆ, ಎರಡನ್ನೂ ನಾವು ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಳಂಗಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು. ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಮನೇಲಿ ಇದ್ಬಿಡು, ಯಾರಿಗೂ ಗೊತ್ತಾಗಲ್ಲ. ವೆನ್ ಯು ಕಮ್ ಯರ್ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಬೇಜಾರು ಮಾಡ್ಕೋಬೇಡಿ, ಒಳ್ಳೆ 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 ಯಶಸ್ಸು ಆಗುತ್ತೆ. ನಾ ಹೇಳಬೇಕು, ಈಕೆ ವಯಸ್ಸು ಏನು, ನನ್ನ 2ನೇ ಮಗನ ವಯಸ್ಸು,
ಇವಳು ನಮ್ಮ ಅಮ್ಮನ ರೋಲ್ ಮಾಡವಳೆ, ಇವೆಷ್ಟು ಚೆನ್ನಾಗಿ ಮಾಡಿದಾಳೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದಾಳೆ. ಅದರಲ್ಲಿ ನಾನು ಹೇಳಕ್ಕೆ ಹೋಗಲ್ಲ, ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಹೊಂದಿದೆ, ತುಂಬ ಹಾಸ್ಯವಾಗಿ ಭಾಳ ಬ್ಯೂಟಿಫುಲ್ ಆಗಿ ಒಂಥರ ಎಕ್ಸ್ಟ್ರಾಡಿನರಿ ಆಗಿದೆ. ಆ ಒಂದು ಸೀನ್ ಸಾಕು ಇವಳಿಗೆ. ಆಮೇಲೆ ಆಕೆ ಮ್ಯಾನರಿಸಮ್ ಸಾಕು, ಇವಳು ಹಿಂಗನ್ನಕ್ಕೆ ಅವ್ರ ಗಂಡನ ತಲೆ ಹಿಂಗನ್ನಕ್ಕೆ ಅದೊಂದೇ ಕಾಮಿಡಿ ಸಾಕು. ಒಳ್ಳೆ ವಂಡರ್ಫುಲ್ ಜಾಬ್, ತುಂಬ ಒಳ್ಳೆ ಭವಿಷ್ಯಗಳಿದೆ, ಎಲ್ಲ ಇದ್ದಾವೆ. ನೆನ್ನೆಗಳನ್ನು ಮರಿತಾ ಇರಬೇಕು, ನಾಳೆಗಳನ್ನು ಸೃಷ್ಟಿ ಮಾಡ್ಕೋತಾ ಇರಬೇಕು. ದಟ್ ಈಸ್ ದಿ ಬ್ಯೂಟಿ ಆಫ್ ಲೈಫ್. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ ಹಾಗೆ.